ಸರ್, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ ಕಾರಣ ಗ್ಯಾರಂಟಿ, ನಂತರ ಮಹಾರಾಷ್ಟ್ರದಲ್ಲಿ ಈಗ ಮೊನ್ನೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಗ್ಯಾರಂಟಿ, ಈಗ ದೆಹಲಿಯಲ್ಲೂ ಕೂಡ ಗ್ಯಾರಂಟಿ ಅಂದರೆ ಮಹಿಳೆಯರ ಅಕೌಂಟ್ಗೆ 18 ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರು ಕೂಡ ತಲಾ 1,000 ಇವಾಗ ಆಗ್ತಾರೆ, ಮತ್ತೆ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ದೆಹಲಿಯಲ್ಲಿ ಬಂದರೆ 2,100 ರೂಪಾಯಿ ಆಗ್ತಾರೆ. ಇದನ್ನು ಘೋಷಣೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್, ದೆಹಲಿ ಮಾಜಿ ಮುಖ್ಯಮಂತ್ರಿ, ಆಪ್ನ ಮುಖ್ಯಸ್ಥರು. ಬಟ್ ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸ ಬರಿದಾಗುತ್ತೆ, ಸರ್ಕಾರದಕ್ಕೆ ಆರ್ಥಿಕ ಹೊರೆ ಅನ್ನೋ ಚರ್ಚೆಗಳ ನಡುವೆ ಒಂದೊಂದು ರಾಜ್ಯಗಳು ಘೋಷಣೆ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಈ ರೀತಿ ಈಗ ದೆಹಲಿಯ ಘೋಷಣೆ, ಅದು ಕೇಂದ್ರಾಡಳಿತ ಪ್ರದೇಶ, ಸ್ವತಂತ್ರ ರಾಜ್ಯ ಅಲ್ಲ, ಕರ್ನಾಟಕ ಟೈಪು, ಮಹಾರಾಷ್ಟ್ರ ಟೈಪು. ಬೆಳಗ್ಗೆ ಎದ್ರೆ ಕೇಂದ್ರ ಸರ್ಕಾರದ ಜೊತೆ ಅಗ್ಗಜಗ್ಗಾಟ ಇದ್ದೆ ದೆಹಲಿ ಸರ್ಕಾರದ್ದು. ಸೊ ಹೀಗಿರುವಾಗ ಇದನ್ನು ನಿಭಾಯಿಸೋದು ಹೇಗೆ, ಏನು ಕತೆ, ಫಿನಾನ್ಷಿಯಲ್ ಕಂಡೀಷನ್ ಏನು ಎತ್ತ ಎನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಾಯಲ್ಲಿಟ್ಟರೆ ಬೆಣ್ಣೆ ಅಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ರಾಜಕಾರಣ ಇರಬೇಕಾದ್ರೆ ಯಾವ ಕಂಡೀಷನ್ಗಳು ಅರ್ಥ ಆಗಲ್ಲ, ಬಟ್ ರಾಜಕಾರಣ ಮುಂದಿದ್ದಾಗ ಸಹಜವಾಗಿ ಘೋಷಣೆಗಳಾಗತ್ತೆ, ಬೇರೆ ಬೇರೆ ಲೆಕ್ಕಾಚಾರ ಬರುತ್ತೆ. ಸೊ ಈ ಸಂಬಂಧಪಟ್ಟಿಗೆ ಮಾತಾಡಲಿಕ್ಕೆ ಆರ್ಥಿಕ ಸಲಹೆಗಾರರಾದಂಥ ಮುರಳೀಧರ್ ಸರ್ ಈಗ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕರ್ನಾಟಕದಲ್ಲಿ ಶುರುವಾದಂಥ ಗ್ಯಾರಂಟಿ ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಕಡೆ ಸುತ್ಕೊಂಡು ಈಗ ಡೆಲ್ಲಿಗೆ ಹೋಗಿದೆ. ಏನು ಕತೆ? ಏನು ಕತೆ ಅಂದರೆ, ಒಂದು ಇದರ ತಿರುಳು ಏನು ಅಂದರೆ ಜನ ಒಪ್ಪಿದ್ದಾರೆ. ಎರಡನೇದು ನಾವು ತಿಳ್ಕೊಬೇಕಾಗಿರೋದು, ಹಣದ ಉಪಯುಕ್ತತೆ ಜನರಿಗೆ ಇದೆ. ಜನ ಹಣ ಖರ್ಚು ಮಾಡುವ ಉಪಯುಕ್ತತೆ ಸರ್ಕಾರಕ್ಕಿದೆ. ಅಂದ್ರೆ ಇದರ ಉದ್ದೇಶ ರಾಜಕೀಯವಾಗಿ ಲಾಭ ಪಡೆಯಲು ಹೇಳೋದು ಒಂದು ರೀತಿ ಇರ್ಬೋದು, ಅನೌನ್ಸ್ ಮಾಡೋದು ಒಂದು ರೀತಿ ಇರ್ಬೋದು, ಬಟ್ ಇದೆಲ್ಲ ಒಂದು ಹಣದ ಹರಿವಿಗೆ ಕಾರಣ ಆಗುತ್ತೆ. ಸರ್ಕಾರದ ಖಜಾನೆ ಬರಿದಾಗುವ ಪ್ರಶ್ನೆ ನಮ್ಮ ದೇಶದಲ್ಲಿ ಬರೋದಿಲ್ಲ, ಬಹುಶಃ ಪಾಕಿಸ್ತಾನದಲ್ಲಿ ಬರಬಹುದು. ನಮ್ಮಲ್ಲಿ ಖಜಾನೆ ಬರಿದಾಗುವ ಸನ್ನಿವೇಶಗಳಿಲ್ಲ. ಖಜಾನೆ ಬರಿದಾಗುವ ಸನ್ನಿವೇಶ ಅನ್ನೋದು ಬರಲ್ಲ. ಒಂದ್ ತಿಳ್ಕೊಳ್ಳಿ, ಇದು ಹರಿವಿನ ಪ್ರಶ್ನೆ. ನಾನು ನಿಮಗೆ 2,000 ಕೊಟ್ರೆ ನೀವು ಅಲ್ಮೇರಲ್ಲಿ ಇಟ್ಕೊಂಡು ಬೀಗ ಹಾಕಿ ಅಲ್ಮೇರ ಸಮೇತ ನಿಮ್ಮ ಹೆಂಡತಿ ಹೆಸರಲ್ಲಿ ಇನ್ಯಾರಿಗಾದ್ರೂ ಮಾರ್ಬಿಟ್ರೆ ಖಜಾನೆ ಬರಿದಾಗುತ್ತೆ. ಓಕೆ ಓಕೆ. ಸರ್ಕಾರದ ವಸ್ತುಗಳನ್ನೆಲ್ಲ ಮಾರ್ಬಿಟ್ರೆ ಸರ್ಕಾರ ಬರೀದೆ, ಹಣ ಖಜಾನೆ ಬರೀದಾಗ. ಅಥವಾ ಬರೀ ವೈಲೆನ್ಸ್ಗೆ, ಬುಲೆಟ್ಗಳಿಗೆ, ಗನ್ಗಳಿಗೆ ಉಪಯೋಗಿಸಿ ತಿನ್ನಕ್ಕಿಲ್ದಂಗೆ ಮಾಡಿದ್ರೆ ಬರೀದಾಗ. ಇಲ್ಲಿ ಕರ್ನಾಟಕದ ಎಕ್ಸಾಂಪಲ್ ತಗೊಳ್ಳೋಣ. ನಮ್ಮ ಬಜೆಟ್ಟಲ್ಲಿ ಸರಿಸುಮಾರು ಒಂದು 50,000 ಕೋಟಿ ಅಲೋಕೇಟ್ ಮಾಡಿದ್ದಾರೆ ಅಲ್ವಾ. ಈಗ ನವೆಂಬರ್ವರೆಗೂ ನಾವು 14,000 ಕೋಟಿ ವಿತ್ತೀಯ ಕೊರತೆಯಲ್ಲಿದ್ದೀವಿ. ಹೌದು, ವಿತ್ತೀಯ ಕೊರತೆಯಲ್ಲಿ ಇದ್ದೀವಿ ಅಂದರೆ ಅದು ಈ ಗ್ಯಾರಂಟಿ ಹಣ ಹೋಗ್ತಾ ಇದೆ ಅನ್ನೋ ಕಾರಣ ಇಲ್ಲ. ಅಲೋಕೇಶನ್ ಆಗಿದೆ, ಅಲೋಕೇಶನ್ ಪ್ರಕಾರ ಗ್ಯಾರಂಟಿ ಹಣ ಹೋಗ್ತಾ ಇದೆ. ವಾಸ್ತವಾಂಶ ಅಂದರೆ ಅಲೋಕೇಶನ್ಗಿಂತ ಕಡಿಮೆ ಹೋಗ್ತಾ ಇದೆ ಅಂತ ನೀವು ಹೇಳಿದ್ದೀರಾ, ಜನನೂ ಹೇಳ್ತಾ ಇದ್ದಾರೆ. ಬಟ್ ಹೇಳ್ತಾ ಇದೆ, ಇದು ಪ್ರಾಕ್ಟಿಕಲ್ ವಿಚಾರ ಹೇಳ್ತಾ ಇದೆ. ಇಲ್ಲಿ ಹಣದ ಉಪಯುಕ್ತತೆ ಅನ್ನೋದು ಹೇಗೆ ಅಂದರೆ, ಹಣ ಖರ್ಚಾದರೆ ತಿರ್ಗಾ ಅದು ಹರಿವಿಗೆ ಹೋಗುತ್ತೆ. ಈಗ ಬಸ್ ಫ್ರೀ ಅನ್ನೋದ್ರ ಮೇಲೆ ಮೊಬಿಲಿಟಿ ಫ್ಯಾಕ್ಟರ್, ಇಂಗ್ಲೀಷಲ್ಲಿ ಎಂಪವರ್ಮೆಂಟ್ ಅಂತಾರೆ, ಮೊಬಿಲಿಟಿ ಫ್ಯಾಕ್ಟರ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಎಷ್ಟು ಹೆಚ್ಚಾಯಿತು ಅಂತ ನಿಮಗೆ ಗೊತ್ತಿದೆ. ಊಹೆ ಮಾಡೋದಕ್ಕಿಂತ ಜಾಸ್ತಿ ಆಯಿತು. ಬಟ್ ಅದಕ್ಕೆ ತಕ್ಕನಂಗೆ ವ್ಯಾಪಾರನೂ ಜಾಸ್ತಿ ಆಯಿತು, ಹೋಟೆಲ್ಗಳ ವ್ಯಾಪಾರ ಆಯಿತು, ಎಲ್ಲ ಕಡೆ ವ್ಯಾಪಾರ ಆಗೋಷ್ಟು. ಇದು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಿದ್ದೀನಿ. ನಾನು ಡಾಕ್ಟ್ರು, ನೀವು ನನ್ನ ಹತ್ರ ಟ್ರೀಟ್ಮೆಂಟಿಗೆ ಬಂದಿದ್ದೀರಾ, ನಿಮ್ಗೆ 500 ರೂಪಾಯಿ ಚಾರ್ಜ್ ಮಾಡ್ತೀನಿ, ಬಿಲ್ ಕೊಡೋದಿಲ್ಲ. ಓಕೆ. ಆದರೆ ನಿಮ್ಮಿಂದ ನನಗೆ 500 ರೂಪಾಯಿ ಬಂತು, ಅದನ್ನು ನಾನು ಬೇರೆ ಕಡೆ ಹೋಗಿ ಖರ್ಚು ಮಾಡ್ತೀನಿ, ಅಲ್ಲಿ ನನಗೆ ತೆರಿಗೆ ಬಿಲ್ ಬರುತ್ತೆ, ಅದು ಖಜಾನೆಗೂ ಹೋಗುತ್ತೆ, ಆ ಹಣ ರೆಕಾರ್ಡು ಆಗುತ್ತೆ, ಅಲ್ಲಿಗೆ ಒಂದು ರೀತಿ ಹರಿವಾಯಿತು. ಅದಾದ ನಂತರ ಅಲ್ಲಿಂದ ಬಂದಿದ್ದ ಲಾಭ, ಮಕ್ಕಳ ಫೀಸು, ಸ್ಕೂಲು, ಟ್ರಾನ್ಸ್ಪೋರ್ಟೇಷನ್, ಈಗ ಹಣ ಹರಿದಾಡ್ಕೊಂಡು ತಿರ್ಗಾ ಸರ್ಕಾರದ ಖಜಾನೆಗೆ ಬರುತ್ತೆ ವಾಪಸ್ಸು. ಒಕ್ಕಸಕ್ಕೆ ಹೊರೆ ಅನ್ನೋದು ಕೆಲವು ಅನುಪಾತಗಳು, ರೆಗ್ಯುಲೇಷನ್ಸು ಇದೆ, 2.5% ಮೇಲೆ ಸಾಲ ತಗೋಬಾರ್ದು ಅಂತ. ಕರ್ನಾಟಕದಲ್ಲಿ ತಗೊಂಡಿಲ್ಲ, ಯಾವತ್ತೂ ತಗೊಂಡಿಲ್ಲ, ಯಾವುದೇ ಸರ್ಕಾರ ಇದ್ರೂ ತಗೊಂಡಿಲ್ಲ. ಬೇರೆ ರಾಜ್ಯಗಳಲ್ಲಿ ತೊಂದರೆ ಇರ್ಬೋದು. ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್. ಡೆಲ್ಲಿನಲ್ಲಿ ಏನಾಗಿದೆ ಅಂದರೆ, ಡೆಲ್ಲಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ.
ಜನ ಒಪ್ಪಿದ್ದಾರೆ. ಈಗ ನೆಕ್ಸ್ಟ್ ಎಕ್ಸ್ಪೆರಿಮೆಂಟು ಇದು ಹೇಗೆ ಅಂದರೆ, ಅವರೆಲ್ಲಿ ಅನೌನ್ಸ್ ಮಾಡಿಬಿಡ್ತಾರೋ ಅಂತ ನಾನು ಅನೌನ್ಸ್ ಮಾಡ್ತೀನಿ. ಮುಂದಕ್ಕೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಶಿವ ಅವರೇ, ಮುಂದಿನ ಸಾರ್ವತ್ರಿಕ ಚುನಾವಣೆ ಒಳಗಡೆ ಕೇಂದ್ರ ಸರ್ಕಾರನೇ ಇದನ್ನು ರಾಷ್ಟ್ರೀಯವಾಗಿ ಅನೌನ್ಸ್ ಮಾಡಿದ್ರೂ ಆಶ್ಚರ್ಯ ಇಲ್ಲ. ನರೇಂದ್ರ ಮೋದಿ ಸರ್ಕಾರವೇ, ಕೇಂದ್ರ ಸರ್ಕಾರನೇ ಅನೌನ್ಸ್ ಮಾಡ್ಬೋದು. ರಘುರಾಮನ್ ಹೇಳಿದ್ರಲ್ವಾ, ನ್ಯಾಷನಲ್ ಇನ್ಕಮ್ ಯೂನಿವರ್ಸಲ್ ಇನ್ಕಮ್ ಅನ್ನೋದೊಂದು ಕೊಟ್ಟರೆ ಹರಿವು ಜಾಸ್ತಿ ಆಗುತ್ತೆ ಅಂತ. ಇದು ಸ್ವಲ್ಪ ಇನ್ನು ಮುಂದಕ್ಕೆ ಜಾಣ್ಮೆತನ ಜಾಸ್ತಿ ಉಪಯೋಗಿಸಿ ಅದಕ್ಕೊಂದು ಕಾರ್ಡ್ ಕೊಡ್ಬೋದು, ಸ್ಮಾರ್ಟ್ ಕಾರ್ಡ್ ಕೊಡ್ಬೋದು ಜನರಿಗೆ ಉಪಯೋಗಿಸೋಕ್ಕೆ, ಅದನ್ನು ಖಾತ್ರಿ ಕೊಡೋಕ್ಕೆ ಬ್ಯಾಂಕ್ಸ್ನ ಕೇಳ್ಬೋದು. ನಾನು ಈ ಸನ್ನಿವೇಶದಲ್ಲಿ ಮಧ್ಯೆ ಮಾತಾಡ್ತೀನಿ ಸರ್. ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಉಚಿತ ಪ್ರಯಾಣ ಮಾಡಿದ್ಕಾಗಿ ಬಹಳಷ್ಟು ವ್ಯಾಪಾರ ವಹಿವಾಟು ಆಯಿತು, ದೇವಸ್ಥಾನಗಳ ಉಂಡಿ ಕಾಸು ಬಂತು, ಪ್ರವಾಸೋದ್ಯಮ ಇಂಪ್ರೂವ್ ಆಯಿತು, ಇದೆಲ್ಲವನ್ನು ಕೂಡ ಹೇಳಿದರು ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಹೇಳಿದರು. ಹೌದು, ಧರ್ಮಸ್ಥಳದ ಹೆಗಡೆಯವರು ಕೂಡ ಹೇಳಿದ್ರು ಇದನ್ನು. ಹೌದು ಹೌದು. ಸೊ ಓಕೆ, ಎಲ್ಲ ಆಯ್ತು. ಈಗ ಮೊನ್ನೆ ಕೇಳಿದ್ರು, ಓಕೆ ಹೆಣ್ಮಕ್ಳಿಗೆ ಕೊಟ್ರಿ ಲಾಭ ಬಂತು ಅಂತ ಹೇಳಿದ್ರಿ, ಗಂಡ್ಮಕ್ಳಿಗೂ ಕೊಡಿ ಹೆಂಗರಿ ಅಂತ. ಆಗ ಸಿದ್ದರಾಮಯ್ಯವ್ರು ಹೇಳ್ತಾರೆ, ಗಂಡ್ಮಕ್ಳಿಗೆ ಕೊಟ್ರೆ ಕೆ ಎಸ್ ಆರ್ ಟಿ ಸಿ ಮುಚ್ಚಬೇಕಾಗತ್ತೆ ಅಂತ. ಹೌದು, ಏನಿದು ಮತ್ತಿದ್ ಯಾಕೆ ಗಂಗಸರಿಗೆ ಕೊಟ್ರೆ ಮಾತ್ರ ಲಾಭ ಬರುತ್ತೆ, ಗಂಡಸರು ಕೊಟ್ರೆ ಯಾಕೆ ನಷ್ಟ ಆಗುತ್ತೆ? ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರು. ಬಿಹೇವಿಯರ್ ಸೈನ್ಸ್ ಬಗ್ಗೆ ಯೋಚನೆ ಮಾಡೋಣ. ಗಂಡು ಮಕ್ಕಳಿಂದ ಈಗಾಗಲೇ ಖರ್ಚು ಮಾಡ್ತಾ ಇದ್ದಿದ್ದು ಮೊಬಿಲಿಟಿ ಫ್ಯಾಕ್ಟರ್ ಇದ್ದಿದ್ರಿಂದ ಹೆಣ್ಣು ಮಕ್ಕಳ ಕೈಗೆ, ಅಂದರೆ ಅರ್ಹ ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಕೊಟ್ಟಿರೋದು. ಈ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಕೊಟ್ಟಿದ್ದಾರೆ. ಹೌದು, ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಕೊಟ್ಟಿರೋದ್ರಿಂದ ಓಡಾಟ ಜಾಸ್ತಿ ಆಗಿದೆ. ಎಷ್ಟೊಂದು ಸಟೈರಿಕಲ್ ವ್ಯೂಸ್ ಬಂದಿದೆ, ವಿಡಿಯೋಗಳು ಬಂದಿದೆ, ಓಡಾಟ ಜಾಸ್ತಿ ಆಗಿದೆ. ಪರ್ಚೇಸ್ ಕೆಪಾಸಿಟಿ ಅಂದರೆ ಕೊಳ್ಳೋ ಸಾಮರ್ಥ್ಯ ಅಷ್ಟು ಜಾಸ್ತಿ ಆಗಿತ್ತು. ದಿನಕ್ಕೊಂದು 40 ರೂಪಾಯಿ ಉಳಿಯಿತು ಅಂದರೆ ದಿನಕ್ಕೊಂದು 40 ರೂಪಾಯಿ ಖರ್ಚು ಮಾಡೋದು ಕೆಪಾಸಿಟಿ ಜಾಸ್ತಿ ಆಗುತ್ತೆ. 40 ರೂಪಾಯಿ ನಾನ್ ಟ್ಯಾಕ್ಸಬಲ್ ಗೂಡ್ಸ್ ಹೋಗುತ್ತೆ ಅನ್ನೋದು ಈ ವಿಚಾರದಲ್ಲಿ ನನಗೆ ಸ್ವಲ್ಪ ಕಡಿಮೆ ಇರುತ್ತೆ. ಟ್ಯಾಕ್ಸಬಲ್ ಗೂಡ್ಸ್ ಜಾಸ್ತಿ ಹೋಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕರೆಯುತ್ತೆ. ಇಲ್ಲಿ ಹರಿವು ಅನ್ನೋದು ನಾನು ನೀವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸುರೇ, ಹರಿವು ಮುಖ್ಯ. ಸೊ ಖರ್ಚು ಜಾಸ್ತಿ ಆದಷ್ಟು ಹರಿವು ಜಾಸ್ತಿ ಆಗುತ್ತೆ. ಓಕೆ, ಈ ವಿಚಾರದಲ್ಲಿ ಕ್ಯಾಶ್ ವಾಸ್ ಅನ್ ಇಂಪೆಂಡಿಮೆಂಟ್, ಅಂದರೆ ಕ್ಯಾಶ್ ಅನ್ನೋದಕ್ಕೆ ಒಂದು ಕೊರೆ ಇತ್ತು. ಅಕೌಂಟಲ್ಲಿ ಇನ್ವೆಸ್ಟ್ಮೆಂಟು, ಎಸ್ ಐ ಪಿ ಪ್ಲ್ಯಾನು, ಎಲ್ ಐ ಸಿ, ಸ್ಟೇಟ್ ಬ್ಯಾಂಕು, ಎಫ್ ಡಿ, ಇದೆಲ್ಲ ಅಕೌಂಟಲ್ಲಿ ಹರಿತಾ ಇತ್ತೆ ಹೊರತು ಕ್ಯಾಶ್ ಫ್ಲೋ ಅನ್ನೋದು, ಕ್ಯಾಶ್ ಅಂದರೆ ನಾನು ಹೇಳೋದು ಹಾರ್ಡ್ ಕ್ಯಾಶ್, ಖರ್ಚಿನ ಸಾಮರ್ಥ್ಯ ಇದರಿಂದ ಅಗಾಧವಾಗಿ ಜಾಸ್ತಿ ಆಯಿತು. ಈ ಒಂದೊಂದು ಜೇನುನೊಣ ಒಂದು ಹೂವಿಂದ ಹನಿ ತೊಗೊಂಡ್ಬಂದು ಸಾವಿರಾರು ಜೇನು ಸೇರಿಸ್ದಂಗೆ ಒಂದೊಂದು 2000 ರೂಪಾಯಿ ಸುಮಾರು. ಎಲ್ಲಿ ಯೋಚನೆ ಮಾಡಿ ನೋಡಿದ್ರೆ ನಮ್ಮ ಕರ್ನಾಟಕದ ಫೀಮೇಲ್ ಜನಸಂಖ್ಯೆ 2,70,00,000 ಅಲ್ವಾ, ಅದರಲ್ಲಿ ಸುಮಾರು ಎಷ್ಟು 50 ಲಕ್ಷ ಜನಕ್ಕೆ ಉಪಯೋಗ ಆಗಿದೆಯಾ ಇದು? ಆಗಿದೆ ಆಗಿದೆ ಪರ್ ಡೇ ಅಂತ ಯೋಚನೆ ಮಾಡೋ. ಅಷ್ಟು ಹಣ 40 ರೂಪಾಯಿ ಹೋಯಿತು ಅಂದರೆ ಎಷ್ಟು ಅಗಾಧವಾದ ಹರಿವು ಹಣದ ಹರಿವಿಗೆ ಬಂದಿದೆ. ಜನರು ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗಿದೆ, ಕಾನ್ಫಿಡೆನ್ಸ್. ಈಗ ನೀವು ಒಂದು ಮಾತು ಹೇಳಿದ್ರಿ ಸರ್, ಹೆಣ್ಮಕ್ಳುಗಲ್ಲಿ ಉಳಿತು ಅದನ್ನ ಖರೀದಿ ಮಾಡಿದ್ರು ಅದು ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಯ್ತು ಅಂತ. ಗಂಡ್ಮಕ್ಳಿಗೂ ಫ್ರೀ ಕೊಟ್ರೆ ನಮ್ಮವ್ರು ಏನ್ ಬಾರ್ಗ್ ಹೋಗ್ಬೋದು, ಇಲ್ಲ ಇನ್ನೊಂದ್ ಕಡೆ ಹೋಗ್ಬೋದು. ನಮ್ಮವ್ರು ಕೊಳ್ಳದೇ ತಾನೆ ಮಾಡೋದು, ಬೇರೆ ಏನ್ ಮಾಡ್ತಾರೆ? ಸರ್ಕಾರಕ್ಕೆ 35% ಟ್ಯಾಕ್ಸ್ ಬರುತ್ತೆ. ಅಲ್ಲ, ಅದು ಟೋಟಲಿ ಇನ್ಎಬಿಲಿಟಿ ಪ್ರಶ್ನೆ ಬರುತ್ತೆ. ಬಟ್ ಅಂದ್ರೆ ಸಿದ್ದರಾಮಯ್ಯನವರು ಹೆಣ್ಮಕ್ಳಿಗೆ ಬಸ್ಸು ಇವೆಲ್ಲ ಫ್ರೀ ಮಾಡಿರೋ ಕಾರಣ ಎಲ್ಲ ಡೆವಲಪ್ ಆಯಿತು, ಉದ್ಧಾರ ಆಯಿತು, ನಿಗಮಗಳು, ಕೆ ಎಸ್ ಆರ್ ಟಿ ಸಿ ಇವೆಲ್ಲ ಅಂತ ಹೇಳಿದರು. ಅದನ್ನು ಒಪ್ಕೊಂಡ್ರು, ಜನ ಜಾಸ್ತಿ ಓಡಾಡ್ತಿದ್ದಾರೆ ಅಂತಂದರು, ಹೆಣ್ಮಕ್ಳು ಓಡಾಡ್ತಿದ್ದಾರೆ ಅಂತಂದರು. ಗಂಡ್ಮಕ್ಳಿಗೂ ಫ್ರೀ ಕೊಡಿ, ಗಂಡ್ಮಕ್ಳು ಓಡಾಡ್ತಾರೆ, ಇನ್ನೂ ಲಾಭ ಬರುತ್ತಲ್ಲ ಅಂತ. ಬಟ್ ಲಾಸ್ ಹೆಂಗಾಗುತ್ತೆ ಸಿದ್ದರಾಮಯ್ಯವ್ರ ಪ್ರಕಾರ? ಸಿದ್ದರಾಮಯ್ಯ ಹೇಳ್ತಾರೆ ಕೆ ಎಸ್ ಆರ್ ಟಿ ಮುಚ್ಚಬೇಕಾಗತ್ತೆ ಅಂತ. ಕರೆಕ್ಟ್. ಇದರಲ್ಲಿ ಏನಂದರೆ, ಟ್ರಾನ್ಸ್ಪೋರ್ಟೇಷನ್ ಹೆಣ್ಮಕ್ಳ ಖರ್ಚು ಗಂಡು ಮಕ್ಳು ಭರಿಸ್ತಾ ಇದ್ದಾರೆ. ಈಗ ಅರ್ಥ ಮಾಡ್ಕೊಳ್ಳಿ, ಎಲ್ಲಿಂದ ದುಡ್ಡು ಬರುತ್ತೆ? ಫ್ರೀ ದುಡ್ಡು ಖರ್ಚಿಗೆ ಬರಬೇಕು ತಾನೆ. 100 ಜನರಲ್ಲಿ 25 ಜನ ಹೆಣ್ಮಕ್ಳು, 75 ಜನ ಗಂಡು ಮಕ್ಕಳು ಟ್ರಾವೆಲ್ ಮಾಡೋದು ಅಂದರೆ 25ರ ಹಣ 75 ಜನರಿಂದನೇ ಬರೋದು. ಎಲ್ರಿಗೂ ಫ್ರೀ ಕೊಟ್ಟರೆ ಕೆ ಎಸ್ ಆರ್ ಟಿ ಸಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಅಬಲೆಯರಿಗೆ ಮಾಸಾಶನ ಹಂಗೆ ಕೊಟ್ಟಂಗೆ ಕೆ ಎಸ್ ಆರ್ ಟಿ ಸಿಗೂ ಮಾಸಾಶನ ಕೊಡಬೇಕಾಗುತ್ತೆ.
ದಟ್ ಈಸ್ ಆಲ್ಸೋ ಎ ಪ್ರಾಫಿಟಬಲ್ ಮೂವ್ಮೆಂಟ್. ಜಾಸ್ತಿ ಆಗಿದೆ ಹೆಣ್ಣು ಮಕ್ಕಳಿಗೆ ಫ್ರೀ ಕೊಟ್ಟಿರೋದ್ರಿಂದ ಗಂಡಸರು ಗಂಡು ಮಕ್ಕಳು ವಯಸ್ಸಾದವರು ಮೂವ್ಮೆಂಟ್ ಜಾಸ್ತಿ ಆಗಿದೆ. ಸೊ ಹಾಗೆ ಎಕನಾಮಿಕ್ ವ್ಯೂ ಬಿಸ್ನೆಸ್ ವ್ಯೂ ತಗೊಂಡ್ರೆ ಎಲ್ರಿಗೂ ಫ್ರೀ ಕೊಡೋಕ್ಕಾಗಲ್ಲ, ಬಟ್ ಕೆಲವ್ರಿಗೆ ಫ್ರೀ ಕೊಡೋದ್ರಿಂದ ಎನ್ಕರೇಜ್ಮೆಂಟ್ ಜಾಸ್ತಿ ಆಗುತ್ತೆ, ಎಂಪವರ್ಮೆಂಟ್. ಈಗ ಎಲ್ಲವನ್ನು ಲಾಭದ ಉದ್ದೇಶದಿಂದಲೇ ಮಾಡಬೇಕು ಅಂತೇನಿಲ್ವಲ್ಲ ಸರ್? ಹೌದು, ಎಲ್ಲವನ್ನು ಲಾಭ ಮೊದಲಾಗಿದ್ರೆ ಏನಾಗಿರೋದು ಅಂದ್ರೆ, ನಾವು ದೆಹಲಿಯಿಂದ ಈ ಕಡೆ ಬಂದಿದ್ದೀವಿ, ಬಟ್ ಮತ್ತೆ ವಾಪಸ್ ದೆಹಲಿ ವಿಷಯಕ್ಕೆ ಹೋಗೋಣ. ಇಲ್ಲಿ ಹೆಣ್ಮಕ್ಳು ದುಡ್ಡು ಉಳಿದ್ರೆ ಮನೆ ಖರ್ಚುಕಾರ ಬಳಸಾರಪ್ಪ. ಹೌದು, ಈಗ ಹಂಗಲ್ಲ, ದುಡಿ ಖರ್ಚು ಮಾಡಿದ್ರೆ ಗಂಡನೇ ಖರ್ಚು ಮಾಡಬೇಕು ಅಂತ ಕೇಳುತ್ತೆ ಹೆಣ್ಮಗು. ಅಕೌಂಟ್ಗಾಗ 2,000 ಬಸ್ ಫ್ರೀ ಇದೆಲ್ಲ ಉಳಿತಾರದ ತಗೊಬಂದು ಮನೆಯ ಸಂಸಾರದ ಖರ್ಚಿಗೆ ನೀಗ್ಸೋಕೆ ಒಂದಷ್ಟು ಜನ ಬಳಸಿರ್ಬೋದು, ಇನ್ನೊಂದಷ್ಟು ಜನ ಬೇರೆ ಖರ್ಚು ಕೂಡ ಬಳಸಿರ್ತಾರೆ. ಹೌದು, ಮೊದಲಿನ ಸಂಸಾರ ಬೇರೆ, ಇವತ್ತಿನ ಸಂಸಾರಗಳು ಬೇರೆ ಅಲ್ವಾ ಸರ್? ಹೌದು, ನಿಜ ಅಲ್ವಾ? ಬಟ್ ಮೊದಲಿನ ಹೌದು ಶಿವರೇ, ಮೊದಲಿನ ಸಂಸಾರ ಬೇರೆ ಈಗಿನ ಸಂಸಾರ ಬೇರೆ ಅಂದ್ರೆ, ಮೊದಲಿನ ಆ ಕಾಲದ ಹೆಣ್ಣು ಮಕ್ಕಳ ಜನಜೀವನದ ಶೈಲಿ ಬೇರೆ, ಆಧುನಿಕ ಹೆಣ್ಣು ಮಕ್ಕಳ ಜನಜೀವನದ ಶೈಲಿ ಬೇರೆ. ಸಿಟಿಲಿ ಇರೋರು ಮಾತ್ರ ಓಡಾಡ್ಬೋದು, ಕೈಲಾಗ್ದವ್ರು ಓಡಾಡಬಾರ್ದು ಅನ್ನೋ ಫೀಲಿಂಗ್ ಬರಬಾರ್ದು. ಅವ್ರು ಓಡಾಡ್ದಂಗೆ ಇವರು ಓಡಾಡಬೇಕು. ಒಂದು ಸ್ವಾಭಿಮಾನದ ಪ್ರಶ್ನೆ, ಒಂದು ಮೊಬಿಲಿಟಿ ಪ್ರಶ್ನೆ, ಒಂದು ಎಂಪವರ್ಮೆಂಟ್ ಪ್ರಶ್ನೆ. ಇಲ್ಲಿ ಏನಾಗುತ್ತೆ ಅಂದರೆ, ಏನೇ ಒಳ್ಳೆಯದು ಅತಿಯಾಗಬಾರ್ದು. ಎಕನಾಮಿಕ್ಸ್ ವಿಚಾರದಲ್ಲೂ ಅಷ್ಟೇ, ಹಣದ ಹರಿವಾಗಬೇಕು. ಈಗ ನೀವು ಹೇಳೋ ಹಾಗೆ ಖಂಡಿತ ಯಾವುದಾದ್ರೂ ಸರ್ಕಾರ ಇಡೀ ರಾಜ್ಯದಲ್ಲಿ, ಒಂದ್ಸಲ ಎನ್ ಟಿ ರಾಮರಾವ್ ಆಂಧ್ರದಲ್ಲಿ ಮಾಡಿದ್ರು, ಇಡೀ ರಾಜ್ಯದಲ್ಲಿ ಫ್ರೀ. ಇಲ್ಲಿ ಶ್ರೀರಾಮುಲು ಅಂತ ಒಬ್ಬರು ಹೆಲ್ತ್ ಮಿನಿಸ್ಟರ್ ಇದ್ರು, 2 ರೂಪಾಯಿ ಊಟ ಕೊಡಿ, 4 ರೂಪಾಯಿಗೆ ದೋಸೆ ಕೊಡಿ ಅಂತ ಆರ್ಡರ್ ಮಾಡಿದ್ರು ಆವಾಗ. ಅದೆಲ್ಲ ಕೊರತೆಗೆ ಪ್ರಶ್ನೆ ಆಗುತ್ತೆ. ಇಲ್ಲಿ ವ್ಯಾಪಾರಕ್ಕೆ ತೊಂದರೆ ಆಗ್ತಾ ಇಲ್ಲ, ಹರಿವಿಗೆ ಅನುಕೂಲ ಆಗ್ತಾ ಇದೆ. ಹರಿವು ಬರ್ತಾ ಇರೋದು ಸರ್ಕಾರದಿಂದ, ಸರ್ಕಾರಕ್ಕೆ ಹರಿವು ಬರ್ತಾ ಇರೋದು ತೆರಿಗೆಯಿಂದ. ಈ ಇಲ್ಲಿ ಎಲ್ಲೂ ಈ ಹರಿವು ಡಿಸ್ಟರ್ಬ್ ಆಗದೇ ಇದ್ರೆ ಮುಂದಕ್ಕೆ ಹೆಚ್ಚು ಹೆಚ್ಚು ಅನುಕೂಲಗಳು ಬರ್ಬೋದು. ಈಗ ಪ್ರಶ್ನೆ ಏನಾಗಿದೆ ಅಂದರೆ, ಈ ಎಕನಾಮಿಕ್ ಪಾಯಿಂಟಲ್ಲಿ ಇದೊಂದು ಅನುಕೂಲ ಅಂತ ಪ್ರತಿಪಾದಿಸೋನ್ ನಾನು, ಎಲ್ಲರಿಗೂ ಕೊಟ್ಟರೆ ತಪ್ಪು ಅನ್ನೋದು ಪ್ರತಿಪಾದಿಸೋದವ್ರು ನಮ್ಮಂಥವ್ರು. ಆದರೆ ರಾಜಕೀಯವಾಗಿ ನೀನು 2 ಕೊಡ್ತೀಯ ನಾನು 3 ಕೊಡ್ತೀನಿ, ನೀನು 3 ಕೊಡ್ತೀಯ ನಾನು 4 ಕೊಡ್ತೀನಿ, ನೀನು 2 ಐಟಮ್ ಕೊಟ್ಟರೆ ನಾನು 3 ಐಟಮ್ ಕೊಡ್ತೀನಿ ಅಂತ ದೇಶ ಹೋಗ್ತಾ ಇದ್ರೆ ನೀವು ಹೇಳೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಎಕನಾಮಿಕಲಿ ಏನಾದರೂ ಯೋಚನೆ ಮಾಡ್ಬೋದು. ಮಿನಿಮಮ್ ನ್ಯಾಷನಲ್ ಇನ್ಕಮ್ಮು, ಸಾರಿ ಇಂಡಿವಿಜುವಲ್ ಇನ್ಕಮ್ಮು, ಯೂನಿವರ್ಸಲ್ ಇನ್ಕಮ್ ಅನ್ನೋ ರೀತಿಲಿ ಕೇಂದ್ರ ಸರ್ಕಾರನೇ ಯೋಚನೆ. ಈಗ ಈ ರೀತಿ ಕೊಡದೇ ಇರೋ ಸರ್ಕಾರಗಳು ಎಷ್ಟಿದೆ ಹೇಳಿ? ಮಹಾರಾಷ್ಟ್ರದಲ್ಲಿ ನೋಡಿದ್ರಿ, ಮಹಾರಾಷ್ಟ್ರದಲ್ಲಿ ಶಿಂದೆ ಬಹಳ ಚೆನ್ನಾಗಿ ಕೊಟ್ಟಿದ್ರು, ಅದಕ್ಕೆ ಅನುಕೂಲನೂ ಆಯ್ತು. ಅಂದ್ರೆ ಪ್ರತಿಫಲ ಅನ್ನೋದು ಬೇರೆ ಪ್ರಶ್ನೆ, ಅದು ರಾಜಕೀಯ ಪ್ರಶ್ನೆ. ಎಕನಾಮಿಕಲಿ ಆರ್ಥಿಕ ಸ್ಥಿತಿಯಲ್ಲಿ ಹಣದ ಹರಿವು ಹೆಚ್ಚಾಗೋದು ತಪ್ಪೇನಲ್ಲ, ಅದಕ್ಕೆ ಈ ರೀತಿ ಮಾರ್ಗಗಳು ಉಪಯೋಗಿಸೋದು ತಪ್ಪೇನಿಲ್ಲ. ನೀವು ಆರ್ಗ್ಯು ಮಾಡಿದ್ರಲ್ಲ ಗಂಡು ಮಕ್ಕಳಿಗೂ ಕೊಡಿ ಅಂತ, ವೈಬಿಲಿಟಿ ಇದ್ರೆ ಕೊಡ್ಬೋದು, ಬಟ್ ಅದರಿಂದ ತೆರಿಗೆ ಎಷ್ಟು ಉತ್ಪಾದನೆ ಆಗುತ್ತೆ ಅದನ್ನೆಲ್ಲ ಯೋಚನೆ. ನೀವು ಹೇಳಿದ್ರಿ ತೆರಿಗೆ ಉತ್ಪಾದನೆ ಆಗುತ್ತೆ ಅನ್ನೋ ಲೆಕ್ಕ ಹಾಕೊಟ್ಟಿದ್ರೆ ಅನುಕೂಲ ಕೊಡ್ಬೋದು ಅಂತನೋದಾದ್ರೆ, ಈಗೇನು ಲೆಕ್ಕ ಹಾಕ್ಬಿಟ್ಟೆ ಕೊಡ್ತಾವ್ರೆ ಇವರು, ರಾಜಕೀಯವಾಗಿ ಓಟ್ ಎಷ್ಟು ಬರುತ್ತೆ ಅಂತ ನೋಡ್ತಾವ್ರ ಅಷ್ಟೇ. ಅಲ್ಲಲ್ಲ, ಅದೇ ಹೇಳಿದ್ ನಾನು, ಧೋರಣೆ ತಪ್ಪಿರ್ಬೋದು, ಮಾಡ್ತಾ ಇರೋ ಪೊಲಿಟಿಕಲ್ ಮೈಲೇಜ್ ಎಷ್ಟು ಅಂತ. ಈಗ ನೀವು ನಮ್ಮ ಅಕೌಂಟ್ಗಳೆಲ್ಲ ಭಾಳ ಚಂದ ಹ್ಯಾಂಡ್ಲ್ ಮಾಡ್ತೀರಿ ನೀವು ಅಲ್ವಾ, ಆರ್ಥಿಕವಾಗಿ ಭಾಳಷ್ಟು ಸಜೆಸ್ಟ್ ಮಾಡ್ತೀರಿ ಕಂಪ್ನಿಗಳಿಗೆ ನಮ್ಮಂಥವ್ರಿಗೆಲ್ಲ. ನೀವು ಈಗ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಪ್ಪ, ನಿಮಗೆ ಗೊತ್ತು ನಾನು ಶ್ರೀಮಂತನಾ, ಈಗ ನನಗೆ ಕೊಡಲ್ಲ, ನನ್ನ ಹೆಂಡತಿ ಕೊಡಲ್ಲ ಇವ್ರ ಅಕೌಂಟ್ಗೆ. ಈಗ ಅಂದರೆ ಈ ಥರ ಲಕ್ಷಾಂತರ ಟ್ಯಾಕ್ಸ್ ಪೇಯರ್ಸ್ ಅಂತ ಗೊತ್ತಲ್ಲ, ಪ್ರತಿ ವರ್ಷ ಟ್ಯಾಕ್ಸ್ ತುಂಬಬೇಕು ಅನ್ನೋ ಕಾರಣಕ್ಕೆ ಟ್ಯಾಕ್ಸ್ ತುಂಬೋರ್ಗೆಲ್ಲ ಇವ್ರು ಕೊಡಲ್ಲ ಅನ್ನೋದಾದ್ರೆ ಅದು ಹೆಂಗೆ ಅಂತ? ಅಲ್ಲ, ಟ್ಯಾಕ್ಸ್ ಪೇಯರ್ಸ್ಗೆ ಅನುಕೂಲ ಕೊಡೋದಿಲ್ಲ ಅಂತಲ್ಲ, ಟ್ಯಾಕ್ಸ್ ಪೇಯರ್ಗೆ ಯಾವುದೇ ಆದ ರೀತಿ ಲೆವೆಲೈಸ್ ಅನುಕೂಲಗಳು ಇದೆ. 600,000 ಮೇಲೆ ಬಂದವರು ತೆರಿಗೆ ಕಟ್ಟಬೇಕು, 600,000 ಕಡಿಮೆ ಅವರು ತೆರಿಗೆ ಇಲ್ಲ, ಮನೆ ಸಾಲ ತಗೊಂಡ್ರೆ ಎಕ್ಸೆಂಪ್ಷನ್ ಇದೆ, ಇದೆಲ್ಲ ಒಂದು ರೀತಿ ಹಣದ ಹರಿವಿಗೆ ಉತ್ತೇಜನ ಕಾರ್ಯಕ್ರಮಗಳು. ನಾವು ನೀವು ಹೇಳದಂಗೆ ನಿಮ್ಮ ರಾಜಕೀಯ ವಿಶ್ಲೇಷಣೆಯಲ್ಲಿ ಮೂಲಕ ನಾನು ಮಾತಾಡೋದಿದ್ರೆ, ರಾಜಕೀಯ ಲಾಭಕ್ಕೋಸ್ಕರ ಇವರು ಇದೆಲ್ಲ ಅನೌನ್ಸ್ ಮಾಡ್ತಾರೆ ಅಂದರೆ ನಿಜ, ಬಟ್ ಅನೌನ್ಸ್ ಮಾಡಿರೋದು ಅನುಷ್ಠಾನಕ್ಕೆ ಬಂದರೆ, ಇಂಪ್ಲಿಮೆಂಟ್ ಆದರೆ ಜನಕ್ಕೆ ಉಪಯೋಗ ಆಗುತ್ತೆ. ಒಟ್ಟಾರೆ ಸಣ್ಣ ರೀತಿಯಲ್ಲಿ ಹೇಳೋಂಗಿದ್ರೆ
ಬಡ ಮಧ್ಯಮ ವರ್ಗ ಅನ್ನೋದು ಒಂದು ಸೃಷ್ಟಿಯಾಗಿದೆ ಈಗ. ಹೌದು, ಕಡುಬಡವರು ಅನ್ನೋರಿಗೆ ಪಾಪ ಎಷ್ಟು ತೊಂದರೆ ಇದೆ ಅಂದರೆ ಅವರಿಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡೇ ಇರಲ್ಲ. ಹೌದೌದು, ಆ ರೀತಿಯವ್ರಿಗೆ ಯಾವ ರೀತಿ ಸರ್ಕಾರ ಹೆಲ್ಪ್ ಮಾಡುತ್ತೆ ಅನ್ನೋ ಪ್ರಶ್ನೆ ಈಗಲೂ ಇದುವರೆಗೂ ಆನ್ಸರ್ ಬಂದಿಲ್ಲ. ಅದೆಲ್ಲ ಒಂದು ರೀತಿ ಲೀಗಲ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಸೆನ್ಸಸ್ಗಳೆಲ್ಲ ಯಾರು ಮಾಡೋಂಗಿಲ್ಲ, ನಾವೇ ಮಾಡಬೇಕು ಅಂತ ಅನುಕೂಲಕರವಾಗಿ ಕರಾರುವಕ್ಕಾಗಿ ಡಿಸ್ಟ್ರಿಕ್ಟ್ ವೈಸ್ ಸೆನ್ಸಸ್ ಮಾಡಿ ಈ ರೀತಿ ಅನೌನ್ಸ್ ಮಾಡಿದ್ರೆ ಹಣದ ಹರಿವು ಜಾಸ್ತಿ ಆಗುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಡೆವಲಪ್ಮೆಂಟು ಆಗುತ್ತೆ. ಈಗ ನೋಡಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಬಗ್ಗೆ, ಸರ್ವಿಸಸ್ ಬಗ್ಗೆ, ಅದರಿಂದ ಎಷ್ಟು ಟ್ಯಾಕ್ಸ್ ಕರೆದು ಬರ್ತಾ ಇದೆ ನಮಗೆ, ಸಾಫ್ಟ್ವೇರು ಟೆಕ್ನಾಲಜಿಯಿಂದ ಸುಮಾರು 2-3 ವರ್ಷಕ್ಕೆ ಮುಂಚೆನೇ 10.4% GDP ಲೆವೆಲ್ ಇತ್ತು. ಈಗ ಇನ್ನೂ ಜಾಸ್ತಿ ಆಗಿದೆ, ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ. ಹೊರದೇಶಗಳಲ್ಲಿ ವಾರ್ ಜಾಸ್ತಿ ಆಗೋದ್ರಿಂದ ಅವರಿಂದ ವ್ಯಾಪಾರ ಜಾಸ್ತಿ ಆಗುತ್ತೆ. ಬಟ್ ಇದನ್ನು ಸರಿ ಸಮಾನವಾಗಿ ತೂಗಿಸ್ಕೊಂಡು ಪ್ರೊಫೆಷನಲ್ ಲೆವೆಲಲ್ಲಿ ಹೇಳೋದಿದ್ರೆ, ಒಂದು ಕಡೆ ಡಾಲರ್ಗೆ ದಿನ ದಿನ ಹೆಚ್ಚು ಹೆಚ್ಚು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ತರಕಾರಿ ಬೇಳೆ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ನೋಡಿದ್ರೆ ನೀವು ಕೊಡೋ 2,000 ರೂಪಾಯಿ, ಹೋದ ವರ್ಷ ಕೊಟ್ಟಿದ್ದು 2,000 ರೂಪಾಯಿ, ಈ ವರ್ಷ 1984 ರೂಪಾಯಿಯೇ ಅದರ ಬೆಲೆ, 14 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. ಮೌಲ್ಯ ಕಡಿಮೆ ಆಗುತ್ತೆ ಹೋಗ್ತಾ 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 ಕಡಿಮೆ ಆಗುತ್ತೆ. ಯಾಕೆಂದರೆ ಇಲ್ಲೇ ಜಾಣ್ಮೆ ಅನ್ನೋದು ಎಕನಾಮಿಕ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು. ಒಂದು ಕಡೆ ಫ್ರೀ ಕೊಡೋದು, ಇನ್ನೊಂದು ಕಡೆ ಬೆಲೆ ಜಾಸ್ತಿ ಆಗಕ್ಕೆ ಬಿಡೋದು. ಇದು ಮಾಡಿದ್ರೆ ನ್ಯೂನತೆಗಳು ಉಂಟಾಗುತ್ತೆ. ರಾಜಕೀಯವಾಗಲೂ ಪರಿಣಾಮ ಲೋಕಸಭಾ ಎಲೆಕ್ಷನಲ್ಲಿ ನೋಡಿದ್ದೀವಿ. ಬಟ್ ಇಲ್ಲಿ ಪ್ರಶ್ನೆ ಕಾಡೋದು, ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ಬೇರೆ, ಕೇಂದ್ರಾಡಳಿತ ಪ್ರದೇಶ ದೆಹಲಿ, ಒಂದು ಹೆಜ್ಜೆ ಇಡೋಕ್ಕೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಲೆಫ್ಟಿನೆಂಟ್ ಗವರ್ನರ್ ಪರ್ಮಿಷನ್ ಅನ್ನೋ ದಾಟಿಯ ಸರ್ಕಾರ ನಡೆಸಿದ್ರು ಕೇಜ್ರಿವಾಲ್ ಇಲ್ಲಿವರೆಗೆ. ಬಟ್ ಫಿನಾನ್ಷಿಯಲ್ ಹೊಂದಾಣಿಕೆ ಮಾಡಿ ಮೂವ್ ಮಾಡುವಷ್ಟು ಶಕ್ತಿ ಇದೆಯಾ, ಆಗತ್ತಾ ಅಂತ. ಅವರು ಫಸ್ಟ್ 5 ಇಯರ್ಸು ಸರ್ಪ್ಲಸ್ ಬಜೆಟ್ ಕೊಟ್ಟು ಇಷ್ಟು ಕೊಟ್ಟು ತೋರಿಸಿದ್ದಾರೆ. ಅಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ಇದಕ್ಕೆ 4 ಖರ್ಚು ಮಾಡೋ ಸಾಮರ್ಥ್ಯ ಇಡೀ ದೇಶಕ್ಕಿದೆ, ಆದರೂ ಉಳಿತಾಯ ಮಾಡ್ಬೋದು ಅಂತ. ಇಲ್ಲಿ ಮುಖ್ಯವಾಗಿ ಡೆಲ್ಲಿಲಿ ಹೊರ ರಾಜ್ಯದ ಹರಿವಿನಿಂದ ಬರೋ ದುಡ್ಡು ಜಾಸ್ತಿ, ತೆರಿಗೆಗಳು ಜಾಸ್ತಿ, ಅವರ ಪಾಲು ಜಾಸ್ತಿ. ಅದರ ಪಾಲು ಡೆಲ್ಲಿ, ಈಗ ಕರ್ನಾಟಕ ಜನಸಂಖ್ಯೆಗೂ ಡೆಲ್ಲಿ ಜನಸಂಖ್ಯೆಗೂ ಹೋಲಿಸಿದ್ರೆ, ಅಥವಾ ಮಹಾರಾಷ್ಟ್ರ ಜನಸಂಖ್ಯೆಗೂ ಡೆಲ್ಲಿ ಜನಸಂಖ್ಯೆಗೂ, ಡೆಲ್ಲಿಗೆ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ, ನಗರ ಪ್ರದೇಶ ಜಾಸ್ತಿ, ಟ್ಯಾಕ್ಸ್ ಬರೋದು ಜಾಸ್ತಿ. ಆಮೇಲೆ ಖರ್ಚು ಇಷ್ಟು ಕಡಿಮೆ ಖರ್ಚು ಮಾಡ್ತೀನಿ, ನನಗೆ ಇದರ ಅನುಕೂಲ ಇದೆ ಅನ್ನೋರಿಗೆ, ಅಂದರೆ ವ್ಯತ್ಯಾಸವಾಗಿ ಹೇಳ್ತೀನಿ, ಕೊಳ್ಳೋ ಸಾಮರ್ಥ್ಯ ಇರೋರಿಗೂ ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಮಾಡೋ ಪ್ರೋಗ್ರಾಮ್ಸ್ ಇದ್ದರೆ ತಿರ್ಗಾ ಹಣ ಹರಿದು ಜಾಸ್ತಿ ಬರುತ್ತೆ. ರಾಜ್ಯ ಯಾವುದೇ ಇರಲಿ, ಅದು ಕರ್ನಾಟಕನೋ ಮಹಾರಾಷ್ಟ್ರನೋ ದೆಹಲಿನೋ ಒಂದು ನೋಡೋದಾದ್ರೆ, ಜನರ ಆರ್ಥಿಕತೆ ಸುಧಾರಿಸಬೇಕು ಅನ್ನೋದೇ ಆದ್ರೆ ಗ್ಯಾರಂಟಿ ಮುಖ್ಯನ, ಇದಕ್ಕಿಂತ ಬಿಟ್ಟು ಬೇರೆನಾರ ಪ್ಲಾನ್ ಮಾಡೋ ಅನುಕೂಲ ಅಂತ ಹೇಳ್ತೀರಾ ತಾವು? ಕರಪ್ಷನ್ ಏನಾಗತ್ತೆ ಗೊತ್ತಾ ಸರ್, ಇವ್ರ ಅಕೌಂಟ್ಗೆ 2,000 ಹಾಕ್ತಾರೆ ನಮ್ಮ ಮನೆ ಹೆಂಗಸರಿಗೆ ಅಲ್ವಾ, ಒಂದ್ DL ಮಾಡ್ಸಕ್ಕಲ್ಲ 1,000-2,000 ಲಂಚ ಕೊಡಬೇಕು, ತಾಲೂಕ್ ಆಫೀಸಲ್ಲಿ ಲಂಚ ಕೊಡಬೇಕು, BBMP ಲಂಚ ಕೊಡಬೇಕು, ಸ್ಟೇಷನ್ ಅಲ್ಲಿ ಹೋದ್ರೆ ಎಡವಟ್ಟಾರ ಲಂಚ ಕೊಡಬೇಕು ಅಲ್ವಾ? ಹೌದು. ಇಲ್ಲಿ ಶಿವರೇ ನಾನು ಹೇಳ್ತೀನಿ, ನೈತಿಕತೆ ಅನೈತಿಕತೆ ಪ್ರಶ್ನೆ ಪಕ್ಕಕ್ಕಿಡೋಣ. ಅನೈತಿಕ ವಿಚಾರನೇ ಮಾತಾಡ್ತಾ ಇದ್ದೀನಿ ನಾನು, ತಪ್ಪು ತಿಳ್ಕೊಬೇಕು ಯಾರು. ನೀವು ಹೇಳಿದ್ದು ಇಷ್ಟು ಲಂಚ ಸ್ವರೂಪ ಆದರೂ ಹಣದ ಹರಿವಿನ ಸ್ವರೂಪ, ಯಾರೇ ಹಣ ತಗೊಂಡ್ರು ಹಾಗೆ ನೋಡಿದ್ರೆ ಇಲ್ಲಿರೋ ಹಣ ಎತ್ಕೊಂಡೋಗಿ ಶ್ರೀಲಂಕಾ ಅಲ್ಲೋ ಇನ್ಯಾರಿಗೋ ಆ ರೀತಿ ಕೊಟ್ಟರೆ ಹಣದ ಕೊರತೆ ಉಂಟಾಗುತ್ತೆ ಹೊರತು ನಮ್ಮ ದೇಶದಲ್ಲೇ ಕೊಟ್ಟರೆ ಹಣದ ಕೊರತೆ ಉಂಟಾಗಲ್ಲ. ಬಟ್ ನೈತಿಕತೆ ಪ್ರಶ್ನೆ, ಮೌಲ್ಯವರ್ಧನೆ ಪ್ರಶ್ನೆಯಲ್ಲಿ ಅಲ್ಲಿ ತಪ್ಪಾಗುತ್ತೆ. ಎಲ್ಲಿವರೆಗೂ ರೆಕಾರ್ಡೆಡ್ ಸೇಲ್ಸು ರೆಕಾರ್ಡೆಡ್ ಫ್ಲೋ ಇರುತ್ತೋ ಮೌಲ್ಯವರ್ಧನೆ ಆಗ್ತಾ ಇರುತ್ತೆ. ಈ ರೀತಿ ನಾವು ಇನ್ಫ್ಲೇಷನ್ನು ಆ ಥರ ತೊಂದರೆ ಅನುಭವಿಸೋ ಪ್ರಾಬ್ಲಮ್ ಇಲ್ಲ. ಮೇಲ್ಕೋಟೆ ಎಂಎಲ್ಎ ದರ್ಶನ್ ಪುಟ್ಟಣ್ಣನವರ ಹತ್ರ ಮಾತಾಡ್ತಿದ್ದೆ ಸರ್, ಆ ಇಂಟರ್ವ್ಯೂ ಕಡೆ ಪಬ್ಲಿಷ್ ಆಗುತ್ತೆ. ಅವ್ರು ಹೇಳೋರು, ಮನ್ ಮನೆಯಲ್ಲಿ ಯಾರ ಮನೇಲಿ ಇನ್ಶೂರೆನ್ಸ್ ಇದೆ, ವೆಹಿಕಲ್ ಇನ್ಶೂರೆನ್ಸ್ ಇದೆಯಾ, ಲೈಫ್ ಇನ್ಶೂರೆನ್ಸ್ ಇದೆಯಾ, ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಅಂತ ಪ್ರತಿದಿನ ಇಡೀ ಕ್ಷೇತ್ರದಲ್ಲಿ ಕೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವ್ರು ಯಾರು ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸಿರಲ್ಲ ಬಹುತೇಕ ಗ್ರಾಮೀಣ ಭಾಗದಲ್ಲಿ.
₹1,000 ₹500 ಇನ್ಶೂರೆನ್ಸ್ ಕಟ್ಟಿದ್ರೆ ಏನಾರ ಎಡವಟ್ಟ ಆದ್ರೆ ಅವ್ರದ್ದು ವೆಹಿಕಲ್ ರಿಕವರಿ ಆಗುತ್ತೆ, ಲೈಫ್ ಇಂಜು ಇದಾದ್ರೆ ಸಮಸ್ಯೆ ಆದ್ರೆ ಅವ್ರಿಗೆ ಕ್ಲೈಮ್ ಆಗುತ್ತೆ. ಹೌದು, ಆ ಥರ ಡೇಟಾ ಇಟ್ಕೊಂಡು ಸರ್ಕಾರ ಪುಕ್ಸಟ್ಟೆ ವೆಹಿಕಲ್ ಇನ್ಶೂರೆನ್ಸು, ಪುಕ್ಸಟ್ಟೆ ಲೈಫ್ ಇನ್ಶೂರೆನ್ಸು, ಇಲ್ಲ ಹೆಲ್ತ್ ಇನ್ಶೂರೆನ್ಸು, ಆಟೋ ಡ್ರೈವರ್ಗಳಿಗೆ ಫ್ರೀ ಇನ್ಶೂರೆನ್ಸು, ಆಟೋ ಡ್ರೈವರ್ಗಳಿಗೆ ಸಬ್ಸಿಡಿನ ಆಟೋಗಳು, ಈ ಟೈಪ್ ಆಫ್ ಒಂದು ಡೆವಲಪ್ಮೆಂಟ್ ಲೈಕ್ ಆ ಥರದ ಒಂದು ಕಲ್ಯಾಣ ಕೆಲಸಗಳು ಮಾಡೋ ಅನುಕೂಲ ಅನ್ನೋದು ಒಂದಷ್ಟು ವರ್ಷದ ಮಾತುಗಳು ಕೂಡ ಇದೆ. ಫಸ್ಟ್ ಅವನ್ನೆಲ್ಲ ಮಾಡಿ ಆಮೇಲೆ ಇವು ಮಾಡಿ ಅಂತ. ಹೌದು, ಈಗ ಇದು ಬೇರೆ ರೀತಿ ನೋಡೋದಿದ್ರೆ ಅತಿ ಕೊಳ್ಳೋ ಸಾಮರ್ಥ್ಯ ಇರೋನಿಂದ ಸ್ವಲ್ಪ ಹೆಚ್ಚು ಹಣ ತಗೊಂಡು ಕಡಿಮೆ ಸಾಮರ್ಥ್ಯ ಇರೋರಿಗೆ ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಮಾಡೋ ವ್ಯವಸ್ಥೆ. ಹಣಕಾಸು ವಿಚಾರದಲ್ಲಿ ನೀವು ಏನೇ ಮಾಡಿ 1/2 ಕಾಫಿ ಮಾಡ್ದಂಗೆ ಇಲ್ಲರ್ಧ ಅಲ್ಲರ್ಧ ಎಲ್ಲಿ ಕೊರತೆ ಆದರೂ ಸ್ವಲ್ಪ ಚೇಂಜ್ ಮಾಡ್ತಾನೆ ಇರಬೇಕು. ಬಟ್ ಈ ಇನ್ಶೂರೆನ್ಸ್ ವಿಚಾರದಲ್ಲಿ, ವೆಹಿಕಲ್ ಇನ್ಶೂರೆನ್ಸ್ ವಿಚಾರದಲ್ಲಿ ನಾನು ಒಪ್ಪೋದಿಲ್ಲ. ಲೈಫ್ ಇನ್ಶೂರೆನ್ಸ್ ವಿಚಾರದಲ್ಲಿ ಈಗಾಗಲೇ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಎಲ್ಲರಿಗೂ ಇನ್ಶೂರೆನ್ಸ್ ಕೊಡಬೇಕು ಅಂತ. ಬಟ್ ಇತ್ತೀಚೆಗೆ ಹೇಳಿಕೆಗಳು ನೋಡಿದ್ರೆ ಒಂದು 2-3 ಮಂತ್ಸ್ ಮುಂಚೆ ಇಬ್ಬರು ಮಿನಿಸ್ಟರ್ಗಳು 0.5% ಆದರೂ ಇಂಟ್ರೆಸ್ಟ್ ಕಡಿಮೆ ಮಾಡು ಅಂತ ಒಂದು ರೀತಿ ಬಲವಂತವಾಗಿ ಹೇಳೋ ರೀತಿ ಹೇಳ್ತಾ ಇದ್ರು, ಜನನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದರೆ ಆಗಲೇ ಮಾಡಲಿಲ್ಲ. ಬಹುತೇಕ ಜನರಿಗೆ ಗೊತ್ತು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರೆ ದೇಶಕ್ಕೆ ತೊಂದರೆ ಅಂತ. ಅದೇ ರೀತಿ ಈ ಹೆಲ್ತ್ ಇನ್ಶೂರೆನ್ಸ್ ಫ್ಯಾಕ್ಟ್ರಿಗಳು ಎಲ್ಲ ಸರ್ಕಾರದ ವತಿಯಿಂದ ಕೊಟ್ಟರೆ ಅನಾವಶ್ಯವಾಗಿ ಹಾಸ್ಪಿಟಲ್ ಬಿಲ್ಗಳು ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಹಾಸ್ಪಿಟಲ್ ಕಡೆ ಹಣದ ಹರಿವರಿಯುತ್ತೆ, ಅಲ್ಲಿಂದ ತೆರಿಗೆ ಜಾಸ್ತಿ ಬರುತ್ತೆ, ಕೆಲವು ಆ ವರ್ಗದ ಜನಗಳಿಗೆ ಹಣದ ಹರಿವು ಜಾಸ್ತಿ ಆಗುತ್ತೆ. ಇಷ್ಟೇ ಪ್ರಶ್ನೆ ಬರು. ಎಸ್ ಸರ್, ಮತ್ತೊಂದಷ್ಟು ಮಾತುಕತೆಯನ್ನು ನಿಮ್ಮ ಜೊತೆ ಮುಂದುವರಿಸ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಟಿ ವಿ ಜೊತೆ ಈ ಡಿಬೇಟ್ಗೆ ಜಾಯ್ನ್ ಆಗಿದ್ದಕ್ಕೆ. ಸೊ ಅಂತಿಮವಾಗಿ ಏನು ಸಂದೇಶ ಕೊಡ್ತೀರಿ ಸರ್ ಜನಕ್ಕೆ ಹೇಳೋದಾದ್ರೆ ಇವತ್ತು? ಥ್ಯಾಂಕ್ ಯು, ನಮಸ್ಕಾರ. ಎಸ್, ಹಲೋ. ಹಾಂ ಹೇಳಿ. ಮತ್ತೇನಾರು ಹೇಳೋದಿದೆಯಾ ಸರ್ ಅಂತಿಮವಾಗಿ ಜನಕ್ಕೇನಾರು ಹೇಳೋದಿದೆಯಾ? ಇಲ್ಲ ಇಲ್ಲ, ಇದು ಹಣದ ಹರಿವಿನ ವಿಚಾರ, ಯಾವ ರೀತಿ ಕೊರೇನೂ ಆಗಲ್ಲ. ಎಸ್, ದೆಹಲಿ ಕೇಜ್ರಿವಾಲ್ ಸರ್ಕಾರ, ಕೇಜ್ರಿವಾಲ್ ನಾಯಕತ್ವದ ಸರ್ಕಾರ ಈಗ ಮಹಿಳೆಯರ ಅಕೌಂಟ್ಗೆ 18 ವರ್ಷ ಮೇಲ್ಪಟ್ಟವ್ರಿಗೆಲ್ಲ ₹1,000, ವಿಧಾನಸಭೆ ಚುನಾವಣೆ ಗೆದ್ದಮೇಲೆ ₹2,100 ಘೋಷಣೆ ಮಾಡಿದ್ದಾರೆ. ಆರ್ಥಿಕ ಸಲಹೆಗಾರದಂಥ ತಂತ್ರಾದಂಥ ಮುರಳೀಧರ್ ಸರ್ ಹೇಳ್ತಿದ್ದಾರೆ ಇದು ಹೊರೆ ಆಗಲ್ಲ, ಹಣದ ಅರಿವಿಗೆ ಕಾರಣ ಆಗುತ್ತೆ, ಅದೊಂದು ರೀತಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಅನುಕೂಲ ಅನ್ನೋದು. ಸೊ ಈ ವಿಷಯದಲ್ಲಿ ಸಿದ್ದರಾಮಯ್ಯನವ್ರದ್ದು ಪ್ರಸ್ತಾಪವನ್ನು ತಗೊಂಡ್ವಿ. ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದರಿಂದ ಲಾಭ ಬಂತು, ಸಂಸ್ಥೆಗೆ ಬಿಸ್ನೆಸ್ ಆಯಿತು, ಪ್ರವಾಸೋದ್ಯಮ ಇಂಪ್ರೂವ್ಮೆಂಟ್ ಆಯಿತು ಅಂತ ಹೇಳ್ತಿದ್ರು. ಮೊನ್ನೆ ಯಾರ ಕೇಳಿದ್ರು ಗಂಡಸರಿಗೂ ಕೊಡಿ ಹೆಂಗಾರೆ ಅಂತ, ಗಂಡಸರು ಕೊಟ್ಟರೆ KSRTC ಮುಚ್ಚಬೇಕಾಗತ್ತೆ ಅಂತ ಕೂಡ ಹೇಳಿದರು. ಆದರೆ ಲೆಕ್ಕಾಚಾರಗಳು ಬೇರೆ ಬೇರೆ ದಿವಸದಲ್ಲಿ ಆಲೋಚನೆ ಮಾಡಬೇಕಾಗತ್ತೆ. ಗಂಡಸರಿಗೂ ಫ್ರೀ ಕೊಡೋದ್ರಿಂದ ಏನು ಸಮಸ್ಯೆ ಇಲ್ಲ, ಅದನ್ನು ಕೂಡ ನೋಡ್ಬೋದು ಅಂತ ಸರ್ ಹೇಳ್ತಾರೆ. ಬಟ್ ಸರ್ಕಾರ ಏನು ಮಾಡುತ್ತೆ ಮುಂದೆ ಬೇರೆ ಬೇರೆ ರಾಜ್ಯದ ಚುನಾವಣೆ ಹೋದಾಗ ಯಾರ್ಯಾರೇನು ಘೋಷಣೆ ಮಾಡ್ತಾರೆ ನೋಡಬೇಕು. ಬಟ್ ಒಂದಕ್ಕಿಂತ ಒಂದು ರೋಚಕ, ಸರ್ ಹೇಳೋದು ಹಣ ನಮ್ಮ ದೇಶದಲ್ಲೇ ತಾನೆ ಅರಿತಿರೋದು, ಬೇರೆ ಕಡೆಗೆ ಹೋಗ್ತಿಲ್ವಲ್ಲ. ಹಾಗಾಗಿ ಒಳ್ಳೇದಿದೆ, ಕೆಟ್ಟದತ್ತದೇನಿಲ್ಲ, ಇನ್ನೊಂದಷ್ಟು ಕೊಟ್ಟರು ಕೂಡ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಗಳಿಗಿದೆ ಅನ್ನೋದು ಮುರಳೀಧರ್ ಸರ್ ಅಭಿಪ್ರಾಯ. ತಾವೇನು ಹೇಳ್ತೀರಿ, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್.